ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಆಚರಿಸ್ತಾ ಇರುವಂತಹ ಅದ್ಭುತವಾದ ಗಣರಾಜ್ಯೋತ್ಸವ. ಎಸ್, ಗಣರಾಜ್ಯೋತ್ಸವ ನಮ್ಮ ಬೊಂಬಾಡಿ ಭೋಜನ ಕಾರ್ಯಕ್ರಮದಲ್ಲೂ ನಾವು ಆಚರಿಸ್ಬೇಕು ಅಂತ ಒಬ್ಬ ವಿಶೇಷ ಅತಿಥಿನ ಬರ್ಮಾಡ್ಕೊಂಡಿದ್ದೀನಿ. ಅವರು ಇಲ್ಲಿ ಬರ್ತಾರೆ ಮುಖ್ಯ ಅತಿಥಿಯಾಗಿ. ಅವರು ಬಂದು ಅವ್ರಿಗೊಂದು ಅಡುಗೆ ಮಾಡಿಕೊಡ್ತಾ ಅವ್ರ ಜರ್ನಿ ಒಂದಷ್ಟು ಮಾತಾಡೋಣ. ಅವರು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಬಗ್ಗೆ ಅವ್ರಿಗೆ ಬೇಕಾದಷ್ಟು ಪ್ರಶ್ನೆಗಳು ಕೇಳಬೇಕು. ಆ ಸಿನಿಮಾ ಇವತ್ತು ರಿಲೀಸು, ಹಾಗಾಗಿ ಬೇಗ ಬೇಗ ಅವ್ರಿಗೆ ಅಡುಗೆ ಮಾಡಿಕೊಟ್ಬಿಟ್ಟು ಅವ್ರ ಜೊತೆಗೆ ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಬರ್ಮಾಡ್ಕೊಂಡಿದ್ದೀನಿ. ಬಂದ್ಯಾರೆ, ನಮ್ಮೆಲ್ರಿಗೂ ಪ್ರೀತಿ ಪಾತ್ರರಾದಂಥ ನಟ ಇವರು. ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ಧಾರಾವಾಹಿ ಮಾಡಲಿ, ಸಿನಿಮಾ ಮಾಡಲಿ, ಯಾವುದೇ ಪಾತ್ರ ಮಾಡಲಿ, ತುಂಬ ಲೀಲಾಜಾಲವಾಗಿ ಅಭಿನಯಿಸ್ತಾರೆ. ಮತ್ತು ಬಿಡಿ, ಇವರು ಒಂದು ಹೋಟೆಲ್ ಮಾಡಿದ್ದಾರೆ, ಎಂಥ ಅದ್ಭುತವಾದ ತಿಂಡಿಗಳು ಸಿಗುತ್ತೆ ಅಲ್ಲಿ ಅಂದರೆ. ಅದರಲ್ಲೂ ನೀರು ದೋಸೆ ಮತ್ತು ಕಾಯಿ ಬೆಲ್ಲ ಕೊಡ್ತಾರೆ, ಸ್ವರ್ಗ. ತಡ ಮಾಡೋದು ಬೇಡ, ಕರೆದು ಬಿಡ್ತೀನಿ, ಒಂದಷ್ಟು ಮಾತಾಡಬೇಕು ಅವ್ರ ಜೊತೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ಶೈನ್ ಶೆಟ್ಟಿ. ನಮಸ್ಕಾರ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ತಮಗೂ ಅಷ್ಟೇ. ಈ ಕಾರ್ಯಕ್ರಮ ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ. ಅದರ ಜೊತೆಗೆ ಇನ್ನೊಂದು ಕಂಗ್ರಾಚ್ಯುಲೇಷನ್ಸ್, 1000 ಎಪಿಸೋಡ್ ಮುಗಿಸಿದೆ ಕಾರ್ಯಕ್ರಮ ಬೊಂಬಾಟ ಭೋಜನ. ಬೊಂಬಾಟ್ ಆಗಿ 1000 ಎಪಿಸೋಡ್. ವೆಲ್ಕಮ್ ಟು ಬೊಂಬಾಟ್ ಭೋಜನ. ಥ್ಯಾಂಕ್ ಯು ಸರ್. ಏನ್ ಬೇಕು ತಿನ್ನಕ್ಕೆ? ಎಲ್ಲಾ ಕಡೆ ಅವರೇಕಾಳು ಮೇಳ ನಡೆಸ್ತಾರೆ. ಇಡೀ ಬೆಂಗಳೂರಲ್ಲಿ ನೀವು ನಡೆಸ್ತಾ ಇದೀರ ಅಂತ ಇವಾಗ ನಮ್ಗೆ ಗೊತ್ತಾಗಿದೆ. ಸೊ ಅವರೇಕಾಳಲ್ಲಿ ಏನಾದ್ರೂ ಸಖತ್ತಾಗಿರೋದು ಮಾಡ್ಕೊಡಿ ನಮ್ಗೆ ಇವತ್ತು. ಬಟ್ ಅದು ಕಾಂಬಿನೇಷನ್ ಏನಿರ್ಬೇಕು ಅಂತ ಹೇಳಿದ್ರೆ, ನಾವೀಗ ಸ್ವಲ್ಪ ಡಯಟ್ ಗೇಟ್ ಅಲ್ಲಿ ಇರೋದ್ರಿಂದ ನಮ್ಮ ಮಾಸ್ಟರ್ ನಾನು ಏನೇನ ತಿಂದ್ಬಿಟ್ರೆ ಬೈದು ಬಿಡ್ತಾರೆ. ಮುದ್ದೆ, ರಾಗಿ ಮುದ್ದೆಗೆ ಒಂದು ಬ್ಯೂಟಿಫುಲ್ ಆಗಿರೋ ಅವರೇಕಾಳು ಸಾಂಬಾರು ಮಾಡ್ತೀನಿ. ಓಕೆ, ಅದಕ್ಕೆ ನಾನು ವಿಶೇಷವಾದ ಹೆಸರಿಟ್ಟಿದ್ದೀನಿ. ಏನು ಗೊತ್ತಾ? ಚಕ್ಕವರೇ ಕೂಟು ಅಂತ. ಚಕ್ಕವರೇ ಕೂಟು. ಚಕ್ಕವರೇ ಅಂದ್ರೆ ಚಕೋತ ಸೊಪ್ಪು ಮತ್ತು ಅವರೇಕಾಳು. ಇವತ್ತಿನ ವಿಶೇಷ ಚಕ್ಕವರೆ ಕೂಟು. ಚಕ್ಕವರೆ ಕೂಟು ಮಾಡುವ ವಿಧಾನ: ಕುಕ್ಕರ್ಗೆ ಅವರೇಕಾಳು ಮತ್ತು ಸಣ್ಣಗೆ ಹೆಚ್ಚಿದ ಚಕ್ಕೋತ ಸೊಪ್ಪು, ಅದು ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಕೂಗಲು ಇಡಿ. ಪ್ಯಾನಿಗೆ ಉದ್ದಿನ ಬೇಳೆ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ಆರಲು ತಟ್ಟೆಗೆ ವರ್ಗಾಯಿಸಿ. ಪ್ಯಾನಿಗೆ ಗುಂಟೂರು ಮತ್ತು ಬಾಡಿಗೆ ಮೆಣಸಿನಕಾಯಿ ಹಾಕಿ ಗರಿ ಗರಿ ಆಗುವಂತೆ ಹುರಿದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಈಗ ಪ್ಯಾನಿಗೆ ಕೊತ್ತಂಬರಿ ಬೀಜ, ಕಾಳು ಮೆಣಸು, ಜೀರಿಗೆ ಹಾಕಿ ಅವು ಪರಿಮಳ ಬರುವವರೆಗೂ ಹುರಿದು ಅದನ್ನು ಸಹ ಹುರಿದ ಪದಾರ್ಥಕ್ಕೆ ಸೇರಿಸಿ. ಈಗ ಪ್ಯಾನಿಗೆ ಗಸಗಸೆ ಮತ್ತು ಕೊಬ್ಬರಿ ತುರಿ ಹಾಕಿ ಹುರಿದು ತಟ್ಟೆಗೆ ವರ್ಗಾಯಿಸಿಕೊಳ್ಳಿ. ಹುರಿದ ಪದಾರ್ಥಗಳು ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿದರೆ ಕೂಟಿನ ಪುಡಿ ರೆಡಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಕೂಟಿನ ಪುಡಿ ಹಾಗೂ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಮಸಾಲೆಯ ಮಿಶ್ರಣ ತಯಾರಿಸಿಕೊಳ್ಳಿ. ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಅದಕ್ಕೆ ಬೇಯಿಸಿಟ್ಟ ತೊಗರಿ ಬೇಳೆ ಮಿಶ್ರಣ, ರುಬ್ಬಿದ ಕೂಟಿನ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಕರಿಬೇವಿನ ಸೊಪ್ಪು ಹಾಕಿ ಕುದಿಯಲು ಇಡಿ. ಕುದಿ ಬಂದಾಗ ಹುಣಸೆ ಹಣ್ಣಿನ ರಸ ಸೇರಿಸಿ ಮತ್ತಷ್ಟು ಕುದಿಸಿ ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ ಸಿಡಿಸಿ ಈ ಒಗ್ಗರಣೆಯನ್ನು ಕುದಿ ಬಂದ ಕೂಟಿಗೆ ಸೇರಿಸಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಘಮ 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 ಪರಿಮಳದ ಅತ್ಯಂತ ರುಚಿ ರುಚಿಯಾದ ಚಕ್ಕವರೆ ಕೂಟು, ಬಿಸಿ ಅನ್ನ ಇಲ್ಲವೇ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸವಿಯಲು ರೆಡಿ. ಇದನ್ನು ತಿಂದು ಪಾಳು ಬಂಗಾರ ಮಾಡಿಕೊಳ್ಳಿ. ಹಿಟ್ಟ ಮೇಲೆ ಅವರೇಕಾಳು, ಹೆಂಗ ಸ್ವಲ್ಪ ತುಪ್ಪ ಮೇಲೆ ಬಿಸಿ ಇದೆ ತಟ್ಟೆ, ಇಲ್ಲಿ ಇಡ್ತೀನಿ. ಹಾ, ಆರಾಮಾಗಿ ತಿಂದು ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ನಾವು ಮುದ್ದೆ ತಿನ್ನಕ್ ಬರಲ್ಲ. ಏ ಪರವಾಗಿಲ್ಲ, ಹಂಗೀರ್ ತಿಂತೀವಿ. ಹಾ, ಸರ್ ಕಾರ್ಯಕ್ರಮಕ್ಕೆ ಹೆಸರು ನೀವು ತಕ್ಕಂಗಿದೆ. ಚೆನ್ನಾಗಿದೆಯಾ? ಅದ್ಭುತವಾಗಿದೆ. ಮುದ್ದೆ ಜೊತೆಗಂತೂ ಸಖತ್ತಾಗಿದೆ, ಸಖತ್ತಾಗಿದೆ, ಸೂಪರ್.